ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಗೌರವ ನಮನವನ್ನು ಸಲ್ಲಿಸುತ್ತಾ ಅವರ ಒಂದೆರಡು ಮುತ್ತುಗಳನ್ನು ತಮ್ಮಲ್ಲಿ ಮುಂದೆ ಪ್ರಸ್ತುತಪಡಿಸಲಿದ್ದೆ. ಸಾವಿರಾರು ವರ್ಷಗಳ ಹಿಂದೆ ನಮ್ಮನ್ನೆಲ್ಲ ಕೀಳಜಾತಿ ಶುದ್ಧ ಅಸ್ಪೃಶ್ಯರನ್ನಾಗಿ ಈ ಸಮಾಜದಿಂದ ಹೊರಗಿಟ್ಟಿದ್ದರು. ನಾವು ಮನುಷ್ಯರಂತೆ ಬದುಕಬೇಕೆಂದರೆ ನಾವೆಲ್ಲರೂ ವಿದ್ಯಾವಂತರಾಗಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು, ನಾವೆಲ್ಲರೂ ಹೋರಾಟದ ಹಾದಿ ಹಿಡಿಯಬೇಕು. ದಬ್ಬಾಳಿಕೆಯ ಕೋಟೆಯನ್ನು ಪಟ್ಟು ಕಡೆದು ಹಾಕಲು ನೀವೆಲ್ಲರೂ ನನ್ನ ಜೊತೆಗೆ ನಿಲ್ಲುವಿರಾ? ನನಗೆ ನಂಬಿಕೆ ಇದೆ, ನನ್ನ ಆಲೋಚನೆಗಳನ್ನು ಹೊರಬರಬೇಕೆಂದರೆ ಈ ಪುಸ್ತಕಗಳಿಂದ ಮಾತ್ರ ಸಾಧ್ಯ. ಇವುಗಳಿಂದ ನನಗೆ ಹೊರಬರಲು ದಾರಿ ಸಿಗುವುದು. ಅದಕ್ಕಾಗಿ ಹೋರಾಡಕ್ಕೂ ಮೊದಲು ಓದುವುದು ಉತ್ತಮ. ಮೈ ಮೇಲೆ ಹರಿದ ಬಟ್ಟೆ ಇದ್ದರೂ ಚಿಂತೆ ಬೇಡ, ಕೈಯಲ್ಲೊಂದು ಪುಸ್ತಕವಿರಲಿ. ಶಿಕ್ಷಣ ಎಂಬುದು ಹುಲಿ ಹಾಲಿದ್ದಂತೆ, ಅದನ್ನು ಕುಡಿದ ಪ್ರತಿಯೊಬ್ಬನೂ ಭರ್ಜಿಸಲೇಬೇಕು. ಶಿಕ್ಷಣವೆಂಬುದು ಪರಿಣಾಮಕಾರಿ ಮತ್ತು ಪ್ರಬಲವಾದ ಅಸ್ತ್ರ. ಯಾವ ರಾಷ್ಟ್ರದಲ್ಲಿ ಒಂದು ರಾಷ್ಟ್ರವು ಇನ್ನೊಂದು ರಾಷ್ಟ್ರವನ್ನು ಆಳಲು ಸಮರ್ಥವಲ್ಲ ಎಂಬ ಮಾತನ್ನು ಯಾರು ನಂಬುತ್ತಾರೋ, ಹಾಗೆ ಒಂದು ವರ್ಗವು ಇನ್ನೊಂದು ವರ್ಗವನ್ನು ಆಳಲು ಸಮರ್ಥವಲ್ಲ ಎಂಬುದನ್ನು ನಂಬಲೇಬೇಕು. ಒಂದು ದೇಶದಲ್ಲಿ ಶಾಲೆ ಗಂಟೆಗಳಿಗಿಂತ ದೇವಸ್ಥಾನದಲ್ಲಿ ಗಂಟೆಗಳ ಸದ್ದು ಹೆಚ್ಚಾಗಿ ಬರುತ್ತದೆ ಎಂಬುದನ್ನು ನಂಬುತ್ತಾರೋ, ಆ ದೇಶದಲ್ಲಿ ಅಜ್ಞಾನ ಮೂಢನಂಬಿಕೆ ಎಂಬುದು ಅಧಿಕವಾಗಿರುತ್ತದೆ. ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ. ವಿದ್ಯಾವಂತರಾಗಿ, ಸಂಘಟಿತರಾಗಿ, ಉತ್ತೇಜಿತರಾಗಿ, ಜೈ ಭೀಮರಾವ್, ಜೈ ಭೀಮರಾವ್, ಜೈ ಭೀಮರಾವ್.